ಓಂ ಶಾಂತಿ. ಮುರುಳಿ ದಿನಾಂಕ 8/6/2021. ಶಿವ ಭಗವಾನ್ ವಾಚ್. ಮಧುರ ತಿಳುವಳಿಕೆ ಉಳ್ಳಂತಹ ಮಕ್ಕಳೇ, ಸದಾ ನೆನಪಿಟ್ಟುಕೊಳ್ಳಿ, ನಾವು ಅವಿನಾಶಿ ಆತ್ಮ ಆಗಿದ್ದೇವೆ. ನಾವೀಗ ಪರಮಾತ್ಮ ತಂದೆಯ ಜೊತೆಗೆ ಮೊದಲನೇ ಫ್ಲೋರ್ ಆದಂತಹ ಪರಮಧಾಮಕ್ಕೆ ಹೋಗಬೇಕು. ಪ್ರಶ್ನೆ: ಯಾವ ಒಂದು ಮಾತಿನ ಪರಿಶ್ರಮವನ್ನು ಪ್ರತಿಯೊಬ್ಬ ಮಕ್ಕಳು ಅವಶ್ಯವಾಗಿ ಪಡಬೇಕು? ಪ್ರತಿಯೊಬ್ಬ ಮಕ್ಕಳು ಅವಶ್ಯವಾಗಿ ಯಾವ ಮಾತಿನ ಪರಿಶ್ರಮವನ್ನು ಮಾಡಬೇಕು? ಉತ್ತರ: ಪರಮಾತ್ಮ ತಂದೆ ನಿಮಗೆ ಇಷ್ಟೊಂದು ಜ್ಞಾನವನ್ನು ನೀಡುತ್ತಿದ್ದಾರೆ. ತಂದೆ ನೀಡುತ್ತಿರುವ ಸಂಪೂರ್ಣ ಜ್ಞಾನವನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಳ್ಳಬೇಕು. ಆಂತರ್ಯದಲ್ಲಿ ಜ್ಞಾನದ ಮನನವನ್ನು ಮಾಡಿ ಅದನ್ನು ಜೀರ್ಣ ಮಾಡಿಕೊಳ್ಳಬೇಕು. ಆಂತರ್ಯದಲ್ಲೇ ಜ್ಞಾನವನ್ನು ಮನನ ಮಾಡಿ ಜ್ಞಾನವನ್ನು ಜೀರ್ಣ ಮಾಡಿಕೊಳ್ಳಬೇಕು. ಆಗ ನಿಮಗೆ ಶಕ್ತಿ ಸಿಗುತ್ತದೆ. ಜ್ಞಾನವನ್ನು ಜೀರ್ಣ ಮಾಡಿಕೊಳ್ಳುವ ಪರಿಶ್ರಮವನ್ನು ಪ್ರತಿಯೊಬ್ಬರೂ ಪಡಬೇಕು. ಇದು ಇಂತಹ ಗುಪ್ತ ಪರಿಶ್ರಮ ಆಗಿದೆ. ಯಾರು ಜ್ಞಾನವನ್ನು ಮನನ ಮಾಡುವಂತಹ ಈ ರೀತಿ ಗುಪ್ತ ಪರಿಶ್ರಮವನ್ನು ಪಡುತ್ತಾರೋ ಅವರು ಸದಾ ಹರ್ಷಿತರಾಗಿ ಇರುತ್ತಾರೆ. ನಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆ ಜ್ಞಾನದ ಬಗ್ಗೆ ಚಿಂತನೆ ಮಾಡುವ ಮಕ್ಕಳಿಗೆ ಸದಾ ಇರುತ್ತದೆ. ನಾವು ಯಾರ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಅನ್ನುವ ನಶೆ ಕೂಡ ಆ ಮಕ್ಕಳಿಗೆ ಇರುತ್ತದೆ. ಓಂ ಶಾಂತಿ, ಓಂ ಶಾಂತಿ ಎಂದು ಯಾರು ಹೇಳಿದರು? ಓಂ ಶಾಂತಿ ಎಂದು ಎರಡು ಬಾರಿ ಹೇಳುತ್ತಾರೆ. ಓಂ ಶಾಂತಿ, ಓಂ ಶಾಂತಿ. ಒಂದನೆಯದಾಗಿ ಶಿವತಂದೆ ಹೇಳಿದರು, ಎರಡನೆಯದಾಗಿ ಬ್ರಹ್ಮಾತಂದೆ ಹೇಳಿದರು. ಇಲ್ಲಿ ಶಿವತಂದೆ ಮತ್ತು ಬ್ರಹ್ಮಾತಂದೆ ಅಂದರೆ ಬಾಪ್ತಾದ ಒಟ್ಟಿಗೆ ಇದ್ದಾರೆ. ಇಬ್ಬರೂ ಕೂಡ ಓಂ ಶಾಂತಿ, ಓಂ ಶಾಂತಿ ಎಂದು ಹೇಳಬೇಕಾಗುತ್ತದೆ. ಈಗ ಮೊದಲು ಓಂ ಶಾಂತಿ ಎಂದು ಯಾರು ಹೇಳಿದರು? ನಂತರ ಓಂ ಶಾಂತಿ ಎಂದು ಯಾರು ಹೇಳಿದರು? ಮೊದಲು ಶಿವತಂದೆ ಓಂ ಶಾಂತಿ ಎಂದು ಹೇಳಿದರು. ಶಿವತಂದೆ ಹೇಳುತ್ತಾರೆ, ನಾನು ಶಾಂತಿಯ ಸಾಗರ ಆಗಿದ್ದೇನೆ ಎಂದು. ನಂತರ ಓಂ ಶಾಂತಿ ಎಂದು ಯಾರು ಹೇಳಿದರು? ಬ್ರಹ್ಮ ತಂದೆಯ ಆತ್ಮ ನಂತರ ಓಂ ಶಾಂತಿ ಎಂದು ಹೇಳುತ್ತದೆ. ಮಕ್ಕಳಿಗೆ ತಂದೆ ನೆನಪು ಮಾಡಿಸುತ್ತಿದ್ದಾರೆ ಓಂ ಶಾಂತಿ ಅಂದರೆ ನಾನಂತೂ ಸದಾ ಆತ್ಮ ಅಭಿಮಾನಿಯಾಗಿದ್ದೇನೆ, ನಾನು ಎಂದು ದೇಹಾಭಿಮಾನಕ್ಕೆ ವಶ ಆಗುವುದಿಲ್ಲ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಒಬ್ಬ ಪರಮಾತ್ಮ ತಂದೆ ಸದಾ ಆತ್ಮ ಅಭಿಮಾನಿಯಾಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ಸದಾ ಆತ್ಮ ಅಭಿಮಾನಿ ಎಂದು ಕರೆಯಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ಸೂಕ್ಷ್ಮ ರೂಪ ಇದೆ, ಸೂಕ್ಷ್ಮ ದೇಹ ಇದೆ. ಅಂದ ಮೇಲೆ ಓಂ ಶಾಂತಿ ಎಂದು ಹೇಳುವವರು ಒಬ್ಬ ಶಿವತಂದೆ ಆಗಿದ್ದಾರೆ. ಅವರಿಗೆ ತಮ್ಮದೇ ಆದ ಶರೀರ ಇಲ್ಲ. ಪರಮಾತ್ಮ ತಂದೆ ನಮಗೆ ಬಹಳ ಚೆನ್ನಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಒಂದು ಬಾರಿ ಮಾತ್ರ ಈ ಸೃಷ್ಟಿಗೆ ಬರುತ್ತೇನೆ, ನಾನು ಸದಾ ಆತ್ಮ ಅಭಿಮಾನಿ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ನಾನು ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ, ಆದ್ದರಿಂದ ನನ್ನ ಮಹಿಮೆಯೇ ಭಿನ್ನ ಆಗಿದೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ನೀವು ಹೇಳುತ್ತೀರ ನಿರಾಕಾರ ಪರಂಪಿತ ಪರಮಾತ್ಮ ಎಂದು. ಭಕ್ತಿ ಮಾರ್ಗದಲ್ಲಿ ಶಿವನಿಗೆ ಹೇಳುತ್ತಾರೆ ನಿರಾಕಾರ ಪರಂಪಿತ ಪರಮಾತ್ಮ ಎಂದು. ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ ಎಂದು ಭಕ್ತಿಯಲ್ಲಿ ಶಿವನಿಗೆ ಹೇಳುತ್ತಾರೆ. ನಿರಾಕಾರ ತಂದೆಯ ಪೂಜೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಎಂದೂ ನಮ್ಮಂತೆ ದೇಹವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ, ಅಂದರೆ ಪರಮಾತ್ಮ ತಂದೆ ಎಂದು ದೇಹಾಭಿಮಾನಕ್ಕೆ ವಶ ಆಗುವುದಿಲ್ಲ. ಒಳ್ಳೆಯದು. ಪರಮಧಾಮದಿಂದ ನಂತರ ಕೆಳಗಡೆ ಬನ್ನಿ. ಪರಮಧಾಮದಿಂದ ಕೆಳಗಡೆ ಬಂದರೆ ಸೂಕ್ಷ್ಮ ವತನ ಇದೆ. ಪರಮಧಾಮದಿಂದ ಕೆಳಗಡೆ ಸೂಕ್ಷ್ಮ ವತನಕ್ಕೆ ಬನ್ನಿ. ಅಲ್ಲಿ ಬ್ರಹ್ಮ ವಿಷ್ಣು ಶಂಕರ ಇದ್ದಾರೆ. ಶಿವತಂದೆಯ ರೂಪ ಈ ಕಣ್ಣಿಗೆ ಕಾಣಿಸುವುದಿಲ್ಲ. ಶಿವತಂದೆಯ ಹೆಸರು ರೂಪವನ್ನು ಈ ಕಣ್ಣಿನಿಂದ ನೋಡಲು ಆಗುವುದಿಲ್ಲ. ಶಿವನ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ, ಆದರೆ ಅವರಂತೂ ನಿರಾಕಾರ ಆಗಿದ್ದಾರೆ. ಅವರು ಎಂದೂ ನಮ್ಮಂತೆ ಸಾಕಾರ ದೇಹದಾರಿ ಆಗುವುದಿಲ್ಲ. ಪೂಜೆಯನ್ನು ಮಾಡುವಾಗಲೂ ಕೂಡ ನಿರಾಕಾರನ ಪೂಜೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಯ ಪೂಜೆಯನ್ನು ಮಾಡುವಾಗ ನಿರಾಕಾರ ರೂಪದ ಪೂಜೆಯನ್ನು ಮಾಡುತ್ತಾರೆ. ಮಕ್ಕಳ ಬುದ್ಧಿಯಲ್ಲಿ ಈಗ ಸಂಪೂರ್ಣ ಜ್ಞಾನ ಇದೆ. ಭಕ್ತಿಯನ್ನಂತೂ ನೀವು ಮಾಡಿದ್ದೀರಾ. ಚಿತ್ರಗಳನ್ನು ಕೂಡ ನೀವು ನೋಡಿದ್ದೀರಾ. ದೇವತೆಗಳ ಚಿತ್ರವನ್ನು ಕೂಡ ಭಕ್ತಿಯಲ್ಲಿ ನೀವು ನೋಡಿದ್ದೀರಾ. ನಿಮಗೆ ಗೊತ್ತಿದೆ, ಸತ್ಯುಗ ತ್ರೇತಾಯುಗದಲ್ಲಿ ಚಿತ್ರ ಇರುವಂತಹ ಶರೀರಧಾರಿಗಳ ಭಕ್ತಿಯನ್ನು ಮಾಡುವುದಿಲ್ಲ, ವಿಚಿತ್ರ ಆಗಿರುವ ಪರಮಾತ್ಮ ತಂದೆಯ ಭಕ್ತಿಯನ್ನು ಮಾಡುವುದಿಲ್ಲ. ಈಗ ನಿಮ್ಮ ಬುದ್ಧಿಯಲ್ಲಿ ವಿಚಾರ ಇದೆ, ಪರಂಪಿತ ಪರಮಾತ್ಮ ತಂದೆ ವಿಚಿತ್ರ ಆಗಿದ್ದಾರೆ. ಅವರಿಗೆ ಸೂಕ್ಷ್ಮ ಚಿತ್ರವೂ ಇಲ್ಲ, ಸ್ಥೂಲ ಚಿತ್ರವೂ ಇಲ್ಲ. ಅಂದರೆ ಪರಮಾತ್ಮ ತಂದೆಗೆ
ಸೂಕ್ಷ್ಮ ಶರೀರವೂ ಇಲ್ಲ, ಸ್ಥೂಲ ಶರೀರವೂ ಇಲ್ಲ. ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡಲಾಗುತ್ತದೆ, ದುಃಖಹರ್ತ, ಸುಖಕರ್ತ, ಪತಿತ ಪಾವನ ಎಂದು. ಮತ್ತು ಉಳಿದ ಯಾವ ಆತ್ಮರಿಗೂ ಕೂಡ ಪತಿತ ಪಾವನ ಎಂದು ಕರೆಯಲು ಸಾಧ್ಯ ಇಲ್ಲ. ಇನ್ನು ಯಾರೆಲ್ಲ ಆತ್ಮರಿಗೆ ಚಿತ್ರ ಇದೆಯೋ, ಶರೀರ ಇದೆಯೋ, ಅವರಿಗೆ ನಾವು ಪತಿತ ಪಾವನ ಎಂದು ಕರೆಯುವುದಿಲ್ಲ. ಯಾವ ಮನುಷ್ಯರ ಬುದ್ಧಿಯಲ್ಲೂ ಈ ಜ್ಞಾನದ ಮಾತು ಇಲ್ಲ. ಬ್ರಹ್ಮ ವಿಷ್ಣು ಶಂಕರರೂ ಕೂಡ ಸೂಕ್ಷ್ಮ ವತನವಾಸಿಯಾಗಿದ್ದಾರೆ. ಮೊದಲನೇ ಫ್ಲೋರ್, ನಂತರ ಎರಡನೇ ಫ್ಲೋರ್, ಶ್ರೇಷ್ಠಾತಿ ಶ್ರೇಷ್ಠ ಲೋಕ ಅಂದರೆ ಮೂಲ ವತನ ಆಗಿದೆ. ಫಸ್ಟ್ ಫ್ಲೋರ್ ಆಗಿರುವ ಮೂಲ ವತನದಲ್ಲಿ ಪರಂಪಿತಾ ಪರಮಾತ್ಮ ತಂದೆ ಇದ್ದಾರೆ. ಸೆಕೆಂಡ್ ಫ್ಲೋರ್ ಆಗಿರುವ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರಧಾರಿ ಆಗಿರುವ ದೇವತೆಗಳಿದ್ದಾರೆ. ಥರ್ಡ್ ಫ್ಲೋರ್ ಆಗಿರುವ ಈ ಸಾಕಾರ ಸೃಷ್ಟಿಯಲ್ಲಿ ಸ್ಥೂಲ ಶರೀರಧಾರಿಗಳಿದ್ದಾರೆ. ಈ ಮಾತಿನಲ್ಲಿ ನೀವು ಗೊಂದಲಕ್ಕೊಳಗಾಗಬಾರದು. ಪರಂಪಿತ ಪರಮಾತ್ಮ ತಂದೆಯನ್ನು ಬಿಟ್ಟು ಈ ಮಾತನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಮೇಲೆ ಆತ್ಮರ ಲೋಕ ಇದೆ, ಅದಕ್ಕೆ ನಿರಾಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ನಿರಾಕಾರಿ ಜಗತ್ತು ನಮ್ಮೆಲ್ಲ ಆತ್ಮರ ಲೋಕ ಆಗಿದೆ, ಅದು ನಿರಾಕಾರಿ ಲೋಕ ಆಗಿದೆ. ಅಲ್ಲಿಂದ ಆತ್ಮರಾದ ನಾವು ಈ ಸಾಕಾರ ಜಗತ್ತಿಗೆ ಬರುತ್ತೇವೆ. ನಿರಾಕಾರಿ ಜಗತ್ತಿನಲ್ಲಿ ಆತ್ಮರು ಇರುತ್ತೇವೆ, ಈ ಸಾಕಾರ ಜಗತ್ತಿನಲ್ಲಿ ಜೀವಾತ್ಮರು ಇರುತ್ತೇವೆ. ಇಲ್ಲಿ ನಾವು ಶರೀರವನ್ನು ಧಾರಣೆ ಮಾಡಿಕೊಂಡು ಜೀವಾತ್ಮರು ಆಗುತ್ತೇವೆ ಅನ್ನುವ ಮಾತು ನಮ್ಮ ಬುದ್ಧಿಯಲ್ಲಿ ಇರಬೇಕು. ಅವಶ್ಯವಾಗಿ ನಾವೆಲ್ಲರೂ ನಿರಾಕಾರ ತಂದೆಗೆ ಮಕ್ಕಳಾಗಿದ್ದೇವೆ. ನಾವೆಲ್ಲರೂ ಮೊದಲು ನಿರಾಕಾರಿ ಲೋಕದಲ್ಲಿ ನಿರಾಕಾರ ತಂದೆಯ ಬಳಿ ಇದ್ದೆವು. ನಿರಾಕಾರಿ ಜಗತ್ತಿನಲ್ಲಿ ಆತ್ಮರೇ ಇರುತ್ತಾರೆ. ಅಂದ ಮೇಲೆ ಈಗ ನಾವೆಲ್ಲರೂ ಪಾತ್ರವನ್ನು ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದೇವೆ. ಇಲ್ಲಿಯವರೆಗೂ ಪರಮಧಾಮದಿಂದ ಅನೇಕ ಆತ್ಮರು ಪಾತ್ರವನ್ನು ಮಾಡಲು ಈ ಸಾಕಾರ ಸೃಷ್ಟಿಗೆ ಬರುತ್ತಿರುತ್ತಾರೆ. ಪರಮಧಾಮ ನಿರಾಕಾರ ತಂದೆಯ ವತನ ಆಗಿದೆ. ಈಗ ನಾನು ಆತ್ಮ ಆಗಿದ್ದೇನೆ ಅನ್ನುವ ನಶೆ ನಮಗೆ ಇರಬೇಕು. ಅವಿನಾಶಿ ವಸ್ತುವಿನ ನಶೆ ಸದಾ ಇರುತ್ತದೆ. ವಿನಾಶ ಆಗುವ ವಸ್ತುವಿನ ನಶೆ ಈಗ ನಮಗೆ ಇರಬಾರದು. ಯಾರಿಗೆ ದೇಹದ ನಶೆ ಇದೆಯೋ ಅವರಿಗೆ ದೇಹಾಭಿಮಾನಿಗಳು ಎಂದು ಕರೆಯಲಾಗುತ್ತದೆ. ದೇಹಾಭಿಮಾನ ಒಳ್ಳೆಯದು ಅಥವಾ ಆತ್ಮ ಅಭಿಮಾನಿ ಸ್ಥಿತಿ ಒಳ್ಳೆಯದು? ತಿಳುವಳಿಕೆ ಉಳ್ಳವರು ಯಾರು? ಆತ್ಮ ಅಭಿಮಾನಿಗಳು ತಿಳುವಳಿಕೆ ಉಳ್ಳವರಾಗಿದ್ದಾರೆ. ಆತ್ಮ ಅವಿನಾಶಿಯಾಗಿದೆ, ದೇಹ ವಿನಾಶಿಯಾಗಿದೆ. ಆತ್ಮ ಹೇಳುತ್ತದೆ, ನಾನು 84 ಜನ್ಮವನ್ನು ಪಡೆದುಕೊಳ್ಳುತ್ತೇನೆ ಎಂದು. ನಾನು ಆತ್ಮ ಪರಮಧಾಮದಿಂದ ಈ ಸೃಷ್ಟಿಗೆ ಬಂದಿದ್ದೇನೆ. ಆತ್ಮನಾದ ನಾನು ಪರಮಧಾಮದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ನಿವಾಸವನ್ನು ಮಾಡುತ್ತಿದ್ದೆ. ಅಲ್ಲಿಂದ ನಾನು ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದೇನೆ. ಆತ್ಮ ಹೇಳುತ್ತದೆ, ಓ ಬಾಬಾ, ಓ ತಂದೆ ಎಂದು. ಸಾಕಾರ ಸೃಷ್ಟಿಯಲ್ಲಿ ಸಾಕಾರ ತಂದೆ ಇದ್ದಾರೆ, ನಿರಾಕಾರಿ ಸೃಷ್ಟಿಯಲ್ಲಿ ನಿರಾಕಾರ ತಂದೆ ಇದ್ದಾರೆ. ಈ ಮಾತು ಎಷ್ಟು ಸಹಜವಾದ ಮಾತಾಗಿದೆ. ಈಗ ಈ ಬ್ರಹ್ಮ ತಂದೆಗೆ ಪ್ರಜಾಪಿತ ಬ್ರಹ್ಮ ಎಂದು ಕರೆಯುತ್ತೇವೆ. ಪ್ರಜಾಪಿತ ಬ್ರಹ್ಮ ಇಲ್ಲೇ ಇರಬೇಕು ತಾನೆ? ಪರಮಧಾಮದಲ್ಲಿ ಆತ್ಮರಾದ ನಾವು ನಿವಾಸವನ್ನು ಮಾಡುತ್ತೇವೆ. ಪರಮಧಾಮದಲ್ಲಿ ಒಬ್ಬ ಪರಮಾತ್ಮ ತಂದೆಗೆ ಆತ್ಮರಾದ ನಾವೆಲ್ಲರೂ ಮಕ್ಕಳಾಗಿರುತ್ತೇವೆ. ಅಂದ ಮೇಲೆ ನಾವೆಲ್ಲರೂ ಪರಸ್ಪರ ಸೋದರರೇ ಆಗಿದ್ದೇವೆ. ಪರಮಾತ್ಮ ತಂದೆಯ ಜೊತೆಗೆ ಇರುವಂತಹ ಆತ್ಮರು ನಾವೆಲ್ಲರೂ ಆಗಿದ್ದೇವೆ. ಶಿವತಂದೆಯ ಜೊತೆಗೆ ಪರಮಧಾಮದಲ್ಲಿ ನಾವೆಲ್ಲ ಆತ್ಮರು ಇರುತ್ತೇವೆ. ಪರಮಾತ್ಮ ತಂದೆಯ ಹೆಸರು ಶಿವ ಆಗಿದೆ, ಆತ್ಮದ ಹೆಸರು ಸಾಲಿಗ್ರಾಮ ಆಗಿದೆ. ಆತ್ಮದ ರಚಯಿತ ಅಂತೂ ಬೇಕು ತಾನೆ? ಮನಸ್ಸಿನಲ್ಲಿ ಸದಾ ಇಂತಹ ಮಾತನ್ನು ಮಾತನಾಡಿಕೊಳ್ಳಬೇಕು. ಏನೆಲ್ಲ ಜ್ಞಾನ ಸಿಕ್ಕಿದೆಯೋ ಆ ಜ್ಞಾನವನ್ನು ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಳ್ಳಲು ಪರಿಶ್ರಮ ಪಡಬೇಕು. ಆತ್ಮವೇ ವಿಚಾರವನ್ನು ಮಾಡುತ್ತದೆ. ಮೊಟ್ಟ ಮೊದಲು ಈ ಮಾತಿನ ನಿಶ್ಚಯವನ್ನು ಮಾಡಿಕೊಳ್ಳಿ. ಆತ್ಮನಾದ ನಾನು ಪರಮಾತ್ಮ ತಂದೆಯ ಜೊತೆಗೆ ನಿವಾಸವನ್ನು ಮಾಡುವಂತಹ ಆತ್ಮನಾಗಿದ್ದೇನೆ. ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ. ಅಂದ ಮೇಲೆ ಪರಮಾತ್ಮ ತಂದೆಯಿಂದ ನನಗೆ ಅವಶ್ಯವಾಗಿ ಆಸ್ತಿ ಸಿಗಬೇಕು. ನಮಗೆ ಇದು ಕೂಡ ಗೊತ್ತಿದೆ, ಇದು ಆತ್ಮರ ವೃಕ್ಷ ಆಗಿದೆ. ವೃಕ್ಷ ಹುಟ್ಟುವುದಕ್ಕಿಂತ ಮೊದಲು ಬೀಜ ಇರುತ್ತದೆ. ಹೇಗೆ ವಂಶಾವಳಿಯ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ, ವಂಶಾವಳಿಯ ಚಿತ್ರವನ್ನು ನಿರ್ಮಾಣ ಮಾಡುವಾಗ ಮೊದಲು ಎಲ್ಲರಿಗಿಂತ ದೊಡ್ಡವರು ತಂದೆ ಮೇಲಿರುತ್ತಾರೆ. ತಂದೆಯಿಂದ ನಂತರ 2 ಅಥವಾ 4 ಹುಟ್ಟುತ್ತಾರೆ. ನಂತರ ಅವರಿಂದ ಅವರ ಮಕ್ಕಳು ಹುಟ್ಟುತ್ತಾರೆ. ಈ ರೀತಿ ವೃದ್ಧಿ ಆಗುತ್ತಾ ಹೋಗುತ್ತದೆ. ವೃದ್ಧಿ ಆಗುತ್ತಾ ಆಗುತ್ತಾ ಆ ವಂಶದವರ ದೊಡ್ಡ ವೃಕ್ಷವೇ ನಿರ್ಮಾಣ ಆಗುತ್ತದೆ, ಆ ವಂಶದವರ ನಕ್ಷೆಯೇ ನಿರ್ಮಾಣ ಆಗುತ್ತದೆ. ಇಂಥವರು ಇಂಥವರಿಂದ ಜನ್ಮವನ್ನು ಪಡೆದುಕೊಂಡಿದ್ದಾರೆ ಎಂದು ಆ ವಂಶ ವೃಕ್ಷವನ್ನು ನೋಡಿ ಹೇಳುತ್ತಾರೆ. ಹೇಗೆ ಜಗತ್ತಿನಲ್ಲಿ ವಂಶ ವೃಕ್ಷ ಇದೆಯೋ ಅದೇ ರೀತಿ ಪರಮಧಾಮದಲ್ಲಿ ಆತ್ಮರ ವೃಕ್ಷ ಇದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಮೂಲ ವತನದಲ್ಲಿ ಎಲ್ಲಾ ಆತ್ಮರು ನಿವಾಸವನ್ನು ಮಾಡುತ್ತೇವೆ.
ಆತ್ಮರ ಮೂಲವತನದ ಚಿತ್ರ ಕೂಡ ಇದೆ, ಮೂಲವತನದ ಚಿತ್ರ ಕೂಡ ಇದೆ. ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮ ತಂದೆಯಾಗಿದ್ದಾರೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇದೆ. ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯ ತನುವಿನಲ್ಲಿ ಬಂದಿದ್ದಾರೆ. ಆತ್ಮಿಕ ತಂದೆ ಬ್ರಹ್ಮ ತಂದೆಯ ತನುವಿನ ಮೂಲಕ ಆತ್ಮರಾದ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಸೂಕ್ಷ್ಮ ವತನದಲ್ಲಿ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುವುದಿಲ್ಲ. ಸತ್ಯುಗದಲ್ಲಿ ಈ ಜ್ಞಾನ ಯಾರಿಗೂ ಇರುವುದಿಲ್ಲ. ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬಂದು ನಮಗೆ ಈ ಜ್ಞಾನವನ್ನು ನೀಡುತ್ತಾರೆ. ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷದ ಜ್ಞಾನ ಬೇರೆ ಯಾರಿಗೂ ಗೊತ್ತಿಲ್ಲ. ಕಲ್ಪವೃಕ್ಷದ ಆಯಸ್ಸನ್ನು ಜಗತ್ತಿನ ಜನ ಬಹಳ ಉದ್ದವಾಗಿ ತೋರಿಸಿದ್ದಾರೆ. ಈಗ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಿದ್ದಾರೆ, ಮಕ್ಕಳೇ ನೀವೀಗ ಪುನಃ ವಾಪಸ್ ಮನೆಗೆ ಹೋಗಬೇಕು. ಅದು ಆತ್ಮರ ಮನೆಯಾಗಿದೆ. ಆತ್ಮರ ಮನೆಯಲ್ಲಿ ಪರಮಾತ್ಮ ತಂದೆ ಮತ್ತು ಮಕ್ಕಳಾದ ನೀವು ಇರುತ್ತೀರಾ. ಅಲ್ಲಿ ನೀವೆಲ್ಲರೂ ಪರಸ್ಪರ ಸೋದರರೇ ಆಗಿದ್ದೀರಾ. ಸೋದರ ಸೋದರಿ ಅನ್ನುವ ಶಬ್ದ ಶರೀರವನ್ನು ಧಾರಣೆ ಮಾಡಿಕೊಂಡಾಗ ಬರುತ್ತದೆ. ಆತ್ಮರಾದ ನಾವು ಪರಮಧಾಮದಲ್ಲಿ ಎಲ್ಲರೂ ಸೋದರ ಸೋದರರೇ ಆಗಿದ್ದೇವೆ. ಸೋದರರು ಅವಶ್ಯವಾಗಿ ನಾವೆಲ್ಲರೂ ಆಗಿದ್ದೇವೆ. ಸೋದರರಾದ ನಮ್ಮೆಲ್ಲರಿಗೂ ತಂದೆ ಕೂಡ ಇದ್ದಾರೆ ತಾನೆ, ಪರಂಪಿತ ಪರಮಾತ್ಮ. ಸೋದರ ಆತ್ಮರಾದ ನಮ್ಮೆಲ್ಲರಿಗೂ ತಂದೆ ಆಗಿದ್ದಾರೆ. ಎಲ್ಲಾ ಆತ್ಮರು ಶರೀರದಲ್ಲಿದ್ದರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಸತ್ಯುಗ ತ್ರೇತಾಯುಗದಲ್ಲಿ ಯಾರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಪತಿತ ಜಗತ್ತಿನಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಏಕೆಂದರೆ ಎಲ್ಲರೂ ರಾವಣನ ಜೈಲಿನಲ್ಲಿ ಇದ್ದಾರೆ. ಎಲ್ಲಾ ಸೀತೆಯರು ಹೇ ರಾಮ ಎಂದು ಕೂಗಿ ಕರೆಯುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ರಾಮ ಅಂದರೆ ತ್ರೇತಾಯುಗದ ರಾಮನನ್ನು ಯಾರೂ ನೆನಪು ಮಾಡುವುದಿಲ್ಲ. ರಾಮ ಎಂದು ಕರೆದಾಗ ತ್ರೇತಾಯುಗದ ರಾಮನ ನೆನಪು ಬರುವುದಿಲ್ಲ. ರಾಮ ಎಂದು ಕರೆದಾಗ ಪರಂಪಿತ ಪರಮಾತ್ಮ ತಂದೆಯನ್ನು ನೀವೆಲ್ಲರೂ ನೆನಪು ಮಾಡುತ್ತೀರಾ. ರಾಮ ಎಂದು ಹೇಳಿದ ತಕ್ಷಣ ಪರಂಪಿತ ಪರಮಾತ್ಮ ತಂದೆ ರಾಮ ಆಗಿದ್ದಾರೆ ಎಂದು ತಿಳಿದುಕೊಂಡು ಎಲ್ಲರೂ ನೆನಪು ಮಾಡುತ್ತಾರೆ. ಆತ್ಮವೇ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತದೆ. ಈಗ ನಿಮಗೆ ಗೊತ್ತಿದೆ, ಅರ್ಧ ಕಲ್ಪದವರೆಗೂ ನಾವು ಯಾರನ್ನೂ ಕೂಗಿ ಕರೆಯುವ ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ ನಾವು ಸತ್ಯುಗ ತ್ರೇತಾಯುಗ ಅಂದರೆ ಅರ್ಧ ಕಲ್ಪದವರೆಗೂ ಸುಖಧಾಮದಲ್ಲಿ ಇರುತ್ತೇವೆ. ಈ ಸಮಯದಲ್ಲಿ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಬೇರೆ ಯಾರಿಗೂ ಈ ಜ್ಞಾನದ ಬಗ್ಗೆ ಗೊತ್ತಿಲ್ಲ. ಜಗತ್ತಿನ ಜನ ಆತ್ಮವೇ ಪರಮಾತ್ಮ, ಆತ್ಮ ಪರಮಾತ್ಮನಲ್ಲಿ ಲೀನ ಆಗುತ್ತದೆ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಆತ್ಮ ಅವಿನಾಶಿಯಾಗಿದೆ. ಒಂದೇ ಒಂದು ಆತ್ಮ ಕೂಡ ವಿನಾಶ ಆಗಲು ಸಾಧ್ಯ ಇಲ್ಲ. ಹೇಗೆ ಪರಮಾತ್ಮ ತಂದೆ ಅವಿನಾಶಿಯಾಗಿದ್ದಾರೋ ಅದೇ ರೀತಿ ಆತ್ಮ ಕೂಡ ಅವಿನಾಶಿಯಾಗಿದೆ. ಈಗ ಆತ್ಮರಾದ ನೀವು ಪತಿತರು ತಮೋ ಪ್ರಧಾನರು ಆಗಿದ್ದೀರಾ. ಪುನಃ ಪರಮಾತ್ಮ ತಂದೆ ನಮ್ಮನ್ನು ಸತೋ ಪ್ರಧಾನರನ್ನಾಗಿ ಮಾಡುತ್ತಿದ್ದಾರೆ, ಪವಿತ್ರರನ್ನಾಗಿ ಮಾಡುತ್ತಿದ್ದಾರೆ. ಇಡೀ ಜಗತ್ತು ತಮೋ ಪ್ರಧಾನ ಆಗಲೇಬೇಕು, ಪುನಃ ಸತೋ ಪ್ರಧಾನ ಆಗಲೇಬೇಕು. ಪತಿತ ಜಗತ್ತನ್ನು ಪಾವನ ಮಾಡಲು ಒಬ್ಬ ಪರಮಾತ್ಮ ತಂದೆ ಬರಬೇಕಾಗುತ್ತದೆ. ಪರಮಾತ್ಮ ತಂದೆಗೆ ಗಾಡ್ ಫಾದರ್ ಎಂದು ಕರೆಯುತ್ತೇವೆ. ಪರಮಾತ್ಮ ತಂದೆ ಅವಿನಾಶಿಯಾಗಿದ್ದಾರೆ, ಆತ್ಮರಾದ ನಾವು ಕೂಡ ಅವಿನಾಶಿಯಾಗಿದ್ದೇವೆ. ಈ ನಾಟಕ ಕೂಡ ಅವಿನಾಶಿಯಾಗಿದೆ, ಮಕ್ಕಳಿಗೆ ಗೊತ್ತಿದೆ. ಪ್ರಪಂಚದ ಇತಿಹಾಸ ಭೂಗೋಳ ಹೇಗೆ ಪುನರಾವರ್ತನೆ ಆಗುತ್ತದೆ ಎಂದು. ನಾಲ್ಕು ಯುಗಗಳಲ್ಲಿ ನಾವು ಪಾತ್ರವನ್ನು ಅಭಿನಯ ಮಾಡುತ್ತೇವೆ. ನಾವೇ ಸೂರ್ಯವಂಶಿ ಆಗಿರುತ್ತೇವೆ, ನಾವೇ ನಂತರ ಚಂದ್ರವಂಶಿ ಆಗುತ್ತೇವೆ. ಚಂದ್ರವಂಶಿ ಆದಾಗ ಸೆಕೆಂಡ್ ಗ್ರೇಡಿಗೆ ಬರುತ್ತೇವೆ. ಹದಿನಾಲ್ಕು ಕಲೆ ಉಳ್ಳಂತವರಿಗೆ ಸೂರ್ಯವಂಶಿ ಎಂದು ಕರೆಯುವುದಿಲ್ಲ. ವಾಸ್ತವದಲ್ಲಿ ಹದಿನಾಲ್ಕು ಕಲೆ ಉಳ್ಳಂತವರಿಗೆ ದೇವಿ ದೇವತೆಗಳು ಎಂದು ಕರೆಯುವುದಿಲ್ಲ. ದೇವಿ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳು, ಹದಿನಾರು ಕಲಾ ಸಂಪೂರ್ಣರಾಗಿದ್ದಾರೆ. ರಾಮನಿಗೆ ಹದಿನಾಲ್ಕು ಕಲೆಯಿಂದ ಸಂಪನ್ನ ಎಂದು ಕರೆಯಲಾಗುತ್ತದೆ. ನೀವು 84 ಜನ್ಮದ ಚಕ್ರದಲ್ಲಿ ಬರುತ್ತೀರಾ. ಈಗ ತಂದೆ ನಿಮಗೆ ನಿಮ್ಮ 84 ಜನ್ಮದ ಲೆಕ್ಕವನ್ನು ತಿಳಿಸಿದ್ದಾರೆ. ಯಾವುದು ಹೊಸ ವಸ್ತು ಆಗಿರುತ್ತದೆಯೋ ನಂತರ ಅದೇ ಹಳೆಯದಾಗುತ್ತದೆ. ಹೊಸ ವಸ್ತು ಹಳೆಯದಾದಾಗ ಆ ವಸ್ತುವಿನಿಂದ ಖುಷಿಯ ಅನುಭವ ಆಗುವುದಿಲ್ಲ. ಮೊದಲು ಸಂಪೂರ್ಣ ಪವಿತ್ರರಾಗಿರುತ್ತೀರ. ಸ್ವಲ್ಪ ವರ್ಷಗಳು ಕಳೆದ ನಂತರ ಹಳಬರಾಗಿ ಬಿಡುತ್ತೀರ. ಸ್ವಲ್ಪ ವರ್ಷ ಪಾಸಾದ ನಂತರ ಸ್ವಲ್ಪ ಹಳಬರು ಎಂದು ಕರೆಯಲಾಗುತ್ತದೆ. ಮನೆಯ ಉದಾಹರಣೆಯನ್ನು ಹೇಳಲಾಗುತ್ತದೆ ತಾನೆ. ಮೊದಲು ಮನೆ ಹೊಸ ಮನೆ ಆಗಿರುತ್ತದೆ, ಸ್ವಲ್ಪ ವರ್ಷದ ನಂತರ ಹಳೆಯದಾಗುತ್ತದೆ. ಅದೇ ರೀತಿ ಪ್ರತಿಯೊಂದು ವಸ್ತು ಹೊಸದಿದ್ದು ಹಳೆಯದಾಗುತ್ತದೆ. ಈ ಇಡೀ ಜಗತ್ತೇ ಒಂದು ಬಹಳ ದೊಡ್ಡ ಮಂಟಪ ಆಗಿದೆ. ಈ ಆಕಾಶ ತತ್ವ ಬಹಳ ದೊಡ್ಡ ತತ್ವ ಆಗಿದೆ. ಆಕಾಶ ತತ್ವಕ್ಕೆ ಅಂತ್ಯವೇ ಇಲ್ಲ. ಆಕಾಶ ತತ್ವದ ಅಂತ್ಯ ಎಲ್ಲಿದೆ ಎಂದು ಯಾರೂ ಹುಡುಕಲು ಸಾಧ್ಯ ಇಲ್ಲ. ಆಕಾಶ ತತ್ವದ ಅಂತ್ಯವನ್ನು ಹುಡುಕಲು ಹೋಗಿ ಅಂತ್ಯ ಸಿಗಲು ಸಾಧ್ಯ ಇಲ್ಲ. ಬ್ರಹ್ಮ ಮಹಾತತ್ವಕ್ಕೂ ಕೂಡ ಅಂತ್ಯ ಇಲ್ಲ.
ವಿಜ್ಞಾನಿಗಳು ಆಕಾಶದ ಅಂತ್ಯವನ್ನು ಹುಡುಕಲು ಎಷ್ಟೊಂದು ಪ್ರಯತ್ನ ಪಡುತ್ತಾರೆ. ಆಕಾಶದ ಅಂತ್ಯ ಎಲ್ಲಿದೆ ಎಂದು ನೋಡಲು ಪ್ರಯತ್ನ ಪಡುತ್ತಾರೆ. ಆದರೆ ಆಕಾಶದ ಅಂತ್ಯವನ್ನು ಅವರಿಗೆ ಹುಡುಕಲು ಸಾಧ್ಯ ಆಗುವುದಿಲ್ಲ. ಅದೇ ರೀತಿ ಬ್ರಹ್ಮ ತತ್ವ ಕೂಡ ಬಹಳ ದೊಡ್ಡ ತತ್ವ ಆಗಿದೆ. ಬ್ರಹ್ಮ ತತ್ವಕ್ಕೂ ಅಂತ್ಯ ಇಲ್ಲ. ಆತ್ಮರಾದ ನಾವು ಬ್ರಹ್ಮ ಮಹಾತತ್ವದಲ್ಲಿ ಸ್ವಲ್ಪೇ ಸ್ಥಾನದಲ್ಲಿ ನಿವಾಸವನ್ನು ಮಾಡುತ್ತೇವೆ. ಈ ಸಾಕಾರ ಸೃಷ್ಟಿಯಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನು ನಿರ್ಮಾಣ ಮಾಡುತ್ತಾರೆ. ಈ ಭೂಮಿ ಎಷ್ಟೊಂದು ವಿಶಾಲವಾಗಿದೆ, ಭೂಮಿ ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಹೊಲ ಗದ್ದೆಗಳು ಕೂಡ ಬೇಕು ತಾನೆ. ಇನ್ನು ಪರಮಧಾಮದಲ್ಲಿ ಕೇವಲ ಆತ್ಮ ಜ್ಯೋತಿಗಳಾದ ನಾವು ನಿವಾಸವನ್ನು ಮಾಡುತ್ತೇವೆ. ಪರಮಧಾಮದಲ್ಲಿ ಆತ್ಮರಾದ ನಮಗೆ ಶರೀರ ಇರುವುದಿಲ್ಲ. ಶರೀರ ಇಲ್ಲದೆ ಆತ್ಮರಾದ ನಾವು ಹೇಗೆ ಊಟ ಮಾಡಲು ಸಾಧ್ಯ? ಅಲ್ಲಿ ನಾವು ಅಭೋಕ್ತ ಆಗಿರುತ್ತೇವೆ. ಪರಮಧಾಮದಲ್ಲಿ ಆಹಾರ ಧಾನ್ಯ ಇರುವುದೇ ಇಲ್ಲ. ಪರಮಧಾಮದಲ್ಲಿ ಊಟ ಮಾಡುವ ಯಾವ ವಸ್ತುವೂ ಇರುವುದಿಲ್ಲ, ಭೋಗಿಸುವ ಯಾವ ವಸ್ತುವೂ ಇರುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಜ್ಞಾನ ಮಕ್ಕಳಿಗೆ ಒಂದು ಬಾರಿ ಮಾತ್ರ ಸಿಗುತ್ತದೆ. ಕಲ್ಪದ ನಂತರ ಪುನಃ ಮಕ್ಕಳಿಗೆ ತಂದೆ ಈ ಜ್ಞಾನವನ್ನು ನೀಡುತ್ತಾರೆ. ಅಂದ ಮೇಲೆ ಮಕ್ಕಳಿಗೆ ಈಗ ಎಷ್ಟೊಂದು ನಶೆ ಇರಬೇಕು. ನಾವೇ ದೇವತಾ ಧರ್ಮದ ಆತ್ಮರಾಗಿದ್ದೆವು. ನೀವು ಹೇಳುತ್ತೀರಾ, ಬಾಬಾ ಇಂದಿನಿಂದ 5000 ವರ್ಷದ ಮೊದಲು ಕೂಡ ನಾವು ನಿಮ್ಮ ಬಳಿ ಬಂದಿದ್ದೆವು. ಶೂದ್ರರಿಂದ ಬ್ರಾಹ್ಮಣರಾಗುವುದಕ್ಕೋಸ್ಕರ ನಿಮ್ಮ ಬಳಿ ಬಂದಿದ್ದೆವು. ಈಗ ಪುನಃ ನಾವು ನಿಮ್ಮ ಬಳಿ ಬಂದಿದ್ದೇವೆ. ಪರಮಾತ್ಮ ತಂದೆ ನಿರಾಕಾರ ಆಗಿರುವ ಕಾರಣ ನಾವು ಬ್ರಹ್ಮಾ ತಂದೆಯ ಬಳಿ ಬಂದಿದ್ದೇವೆ ಎಂದು ಹೇಳುತ್ತೇವೆ. ಶಿವ ತಂದೆ ಬ್ರಹ್ಮಾ ತಂದೆಯ ತನುವಿನಲ್ಲಿ ಪ್ರವೇಶ ಮಾಡಿದ್ದಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಹೇಗೆ ನೀವು ಕರ್ಮೇಂದ್ರಿಯವನ್ನು ಪಡೆದುಕೊಂಡು ಕರ್ಮೇಂದ್ರಿಯದ ಆಧಾರದಿಂದ ಪಾತ್ರವನ್ನು ಅಭಿನಯ ಮಾಡುತ್ತೀರೋ ಅದೇ ರೀತಿ ನಾನು ಈ ಬ್ರಹ್ಮನ ಕರ್ಮೇಂದ್ರಿಯದ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ. ಇಲ್ಲದಿದ್ದರೆ ನಾನು ಹೇಗೆ ಪಾತ್ರವನ್ನು ಅಭಿನಯ ಮಾಡಲಿ? ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ಶಿವ ತಂದೆಯಂತೂ ನಿರಾಕಾರ ಆಗಿದ್ದಾರೆ. ನಿರಾಕಾರ ತಂದೆಯ ಜಯಂತಿಯನ್ನು ಹೇಗೆ ಆಚರಣೆ ಮಾಡಲು ಸಾಧ್ಯ? ಮನುಷ್ಯರು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಹೇಗೆ ಬಂದು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತೇನೆ ಎಂದು. ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ನಾನು ಪತಿತ ಪಾವನ ಆಗಿದ್ದೇನೆ, ನನಗೆ ನೀವು ಪತಿತ ಪಾವನ ಜ್ಞಾನದ ಸಾಗರ ಎಂದು ಕರೆಯುತ್ತೀರಾ. ತಂದೆಯಾದ ನನಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಗೊತ್ತಿದೆ. ನನಗೆ ವೃಕ್ಷದ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿದೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ನಮಗೆ ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರರ ಪಾತ್ರದ ಬಗ್ಗೆ ಕೂಡ ತಿಳಿದುಕೊಳ್ಳಬೇಕು. ಪರಮಾತ್ಮ ತಂದೆಯ ಬಗ್ಗೆ ಈಗ ನಮಗೆ ಗೊತ್ತಾಗಿದೆ, ಅವರು ಪತಿತ ಪಾವನ ಆಗಿದ್ದಾರೆ. ಪ್ರತಿಯೊಬ್ಬರ ಮಹಿಮೆ ಬೇರೆ ಬೇರೆ ಆಗಿದೆ, ಪ್ರತಿಯೊಬ್ಬರ ಕರ್ತವ್ಯ ಬೇರೆ ಬೇರೆ ಆಗಿದೆ. ರಾಷ್ಟ್ರಪತಿ ಆಗುತ್ತಾರೆ, ಪ್ರಧಾನ ಮಂತ್ರಿ ಆಗುತ್ತಾರೆ. ಆತ್ಮ ಹೇಳುತ್ತದೆ, ಇದು ನನ್ನ ಶರೀರ, ನಾನು ರಾಷ್ಟ್ರಪತಿ ಆಗಿದ್ದೇನೆ, ನಾನು ಪ್ರಧಾನ ಮಂತ್ರಿ ಆಗಿದ್ದೇನೆ ಎಂದು. ಆತ್ಮ ಶರೀರ ಇಲ್ಲದೆ ಮಾತನಾಡಲು ಸಾಧ್ಯ ಇಲ್ಲ. ಶಿವತಂದೆ ನಿರಾಕಾರ ಆಗಿದ್ದಾರೆ. ಮಾತನಾಡುವುದಕ್ಕೋಸ್ಕರ ಶಿವತಂದೆ ಕೂಡ ಕರ್ಮೇಂದ್ರಿಯದ ಆಧಾರವನ್ನು ಪಡೆದುಕೊಳ್ಳಬೇಕು. ಅದಕ್ಕೋಸ್ಕರ ತೋರಿಸಲಾಗುತ್ತದೆ, ಮುಖದಿಂದ ಗಂಗೆ ಬಂತು ಎಂದು. ಶಿವತಂದೆಯಂತೂ ಬಿಂದು ಆಗಿದ್ದಾರೆ, ಅವರಿಗೆ ಬಾಯಿ ಎಲ್ಲಿಂದ ಬರಲು ಸಾಧ್ಯ? ಶಿವತಂದೆ ಬ್ರಹ್ಮಾ ತಂದೆಯ ತನುವಿನಲ್ಲಿ ಕುಳಿತುಕೊಳ್ಳುತ್ತಾರೆ. ನಂತರ ಶಿವತಂದೆ ಬ್ರಹ್ಮಾ ತಂದೆಯ ಮುಖದ ಮೂಲಕ ಜ್ಞಾನ ಗಂಗೆಯನ್ನು ಸುರಿಸುತ್ತಾರೆ. ಶಿವತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ, ಹೇ ಪತಿತ ಪಾವನ ಬನ್ನಿ, ಬಂದು ನಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ಎಂದು. ಪರಮಾತ್ಮ ತಂದೆ ಬಹಳ ದೊಡ್ಡ ಸರ್ಜನ್ ಆಗಿದ್ದಾರೆ. ಪತಿತರನ್ನು ಪಾವನ ಮಾಡುವಂತಹ ಜ್ಞಾನವನ್ನು ತಂದೆ ನೀಡುತ್ತಾರೆ. ಪತಿತರನ್ನು ಪಾವನ ಮಾಡುವ ಜ್ಞಾನ ಪರಮಾತ್ಮ ತಂದೆಯ ಬಳಿ ಇದೆ. ಸರ್ವ ಪತಿತ ಆತ್ಮರನ್ನು ಪಾವನ ಮಾಡುವಂತಹ ಸರ್ಜನ್ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಸತ್ಯಯುಗದಲ್ಲಿ ಎಲ್ಲರೂ ನಿರೋಗಿಗಳೇ ಆಗಿರುತ್ತಾರೆ. ಈ ಲಕ್ಷ್ಮೀನಾರಾಯಣರು ಸತ್ಯಯುಗಕ್ಕೆ ಮಾಲೀಕರಾಗಿರುತ್ತಾರೆ. ಇವರನ್ನು ಈ ರೀತಿ ದೇವತೆಯನ್ನಾಗಿ ಮಾಡಿರುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ. ಇವರು ಈ ರೀತಿ ನಿರೋಗಿ ಆಗಲು ಇವರಿಗೆ ಅಂತಹ ಶ್ರೇಷ್ಠ ಕರ್ಮವನ್ನು ಪರಮಾತ್ಮ ತಂದೆ ಕಲಿಸಿದ್ದಾರೆ. ನಿರೋಗಿ ಆಗುವಂತಹ ಶ್ರೇಷ್ಠ ಕರ್ಮವನ್ನು ಯಾರು ಕಲಿಸುತ್ತಾರೆ? ಪರಮಾತ್ಮ ತಂದೆ ಬಂದು ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಾರೆ. ಸತ್ಯಯುಗದಲ್ಲಿ ನಿಮ್ಮ ಕರ್ಮ ನಿಮ್ಮ ಮನಸ್ಸನ್ನು ತಿನ್ನುವುದಿಲ್ಲ. ಇಲ್ಲಿ ಮನುಷ್ಯರು ಮಾಡುವ ಕರ್ಮ ಅವರ ಮನಸ್ಸನ್ನು ತಿನ್ನುತ್ತಿರುತ್ತದೆ. ಸತ್ಯಯುಗದಲ್ಲಿ ನಾನು ಇಂತಹ ಕರ್ಮವನ್ನು ಮಾಡಿದೆ, ಈ ಕರ್ಮದಿಂದ ನನಗೆ ದುಃಖ ಆಯಿತು ಎಂದು ಯಾರೂ ಹೇಳುವುದಿಲ್ಲ. ನನ್ನಿಂದ ಇಂತಹ ಕರ್ಮ ಆಯಿತು ಎಂದು ಸತ್ಯಯುಗದಲ್ಲಿ ಯಾರೂ ಹೇಳುವುದಿಲ್ಲ. ಸತ್ಯಯುಗದಲ್ಲಿ ದುಃಖ ಇರುವುದಿಲ್ಲ, ರೋಗ ಇರುವುದಿಲ್ಲ. ಇಲ್ಲಿ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ಕೊಡುತ್ತಿರುತ್ತಾರೆ. ಸತ್ಯಯುಗ ತ್ರೇತಾ
ಕಲಿಯುಗದಲ್ಲಿ ದುಃಖದ ಮಾತೇ ಇಲ್ಲ. ಈ ಸಮಯದಲ್ಲಿ ಕರ್ಮ ಭೋಗ ಎಂದು ಹೇಳುತ್ತಾರೆ. ಈ ಸಮಯದಲ್ಲಿ ಕರ್ಮ ಭೋಗವನ್ನು ಭೋಗಿಸುತ್ತಿದ್ದೇವೆ ಎಂದು ಹೇಳುತ್ತಾರೆ. ಕರ್ಮ ಅಕರ್ಮ ವಿಕರ್ಮದ ಅರ್ಥ ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಿದೆ, ಪ್ರತಿಯೊಂದು ವಸ್ತು ಮೊದಲು ಸತೋ ಪ್ರಧಾನ ಆಗಿರುತ್ತದೆ, ನಂತರ ಸತೋ ರಜೋ ತಮೋದಲ್ಲಿ ಬರುತ್ತದೆ. ಸತ್ಯಯುಗದಲ್ಲಿ ಪಂಚತತ್ವ ಕೂಡ ಸತೋ ಪ್ರಧಾನ ಆಗಿರುತ್ತದೆ. ಸತ್ಯಯುಗದಲ್ಲಿ ನಮ್ಮ ಶರೀರ ಕೂಡ ಸತೋ ಪ್ರಧಾನ ಪ್ರಕೃತಿಯಿಂದ ತಯಾರಾಗಿರುತ್ತದೆ. ನಂತರ ಆತ್ಮದ ಎರಡು ಕಲೆ ಕಡಿಮೆ ಆದಾಗ ಶರೀರ ಕೂಡ ಅದೇ ರೀತಿ ತಯಾರಾಗುತ್ತದೆ. ಸೃಷ್ಟಿಯ ಎರಡು ಕಲೆ ಕೂಡ ಆಗ ಕಡಿಮೆ ಆಗುತ್ತದೆ. ಈಗ ಈ ಎಲ್ಲಾ ಮಾತನ್ನು ತಂದೆ ಕುರಿತು ತಿಳಿಸುತ್ತಿದ್ದಾರೆ. ಬೇರೆ ಯಾರು ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್. ಈಗಿಂದ ನಾವು ಒಬ್ಬ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಇಂತಹ ಶ್ರೇಷ್ಠ ಕರ್ಮವನ್ನು ಮಾಡಬೇಕು. ನಮ್ಮ ಕರ್ಮ ಎಂದೂ ನಮ್ಮ ಮನಸ್ಸನ್ನು ತಿನ್ನಬಾರದು. ನಾವು ಮಾಡಿರುವ ಕರ್ಮ ನಮ್ಮನ್ನೇ ತಿನ್ನಬಾರದು, ಅಂದರೆ ಪಶ್ಚಾತ್ತಾಪ ಪಡುವಂತಹ ಯಾವ ಕರ್ಮವನ್ನು ಮಾಡಬಾರದು. ನಮ್ಮ ಕರ್ಮದ ಮೂಲಕ ಎಂದೂ ನಾವು ಶಿಕ್ಷೆಯನ್ನು ಅನುಭವ ಮಾಡಬಾರದು. ಆದ್ದರಿಂದ ಶ್ರೀಮತದಂತೆ ಶ್ರೇಷ್ಠ ಕರ್ಮವನ್ನು ಮಾಡಬೇಕು. ಸೆಕೆಂಡ್ ಪಾಯಿಂಟ್. ವಿನಾಶ ಆಗುವ ಯಾವ ವಸ್ತುವಿನ ನಶೆಯನ್ನು ಕೂಡ ನಾವೀಗ ಇಟ್ಟುಕೊಳ್ಳಬಾರದು. ಈ ದೇಹ ಕೂಡ ವಿನಾಶಿಯಾಗಿದೆ, ಈ ದೇಹದ ನಶೆ ಕೂಡ ಇರಬಾರದು. ತಿಳುವಳಿಕೆ ಉಳ್ಳವರು ಆಗಬೇಕು. ವರದಾನ ಆಜ್ಞೆಯನ್ನು ಪಾಲನೆ ಮಾಡುತ್ತಾ ಸರ್ವ ಇಚ್ಛೆಗಳನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಮಾಯಾಪ್ರೂಫ್ ಆಗಿ ಪರಮಾತ್ಮನ ಆಜ್ಞೆಯನ್ನು ಪಾಲನೆ ಮಾಡುತ್ತಾ ಸರ್ವ ಇಚ್ಛೆಗಳನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಮಾಯಾಪ್ರೂಫ್ ಆಗಿ ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೂ ದಿನಚರಿಗೋಸ್ಕರ ಪರಮಾತ್ಮ ತಂದೆಯ ಮೂಲಕ ಏನೆಲ್ಲ ಆಜ್ಞೆ ಸಿಕ್ಕಿದೆ ಆ ಆಜ್ಞೆಯಂತೆ ನಮ್ಮ ವೃತ್ತಿ ದೃಷ್ಟಿ ಸಂಕಲ್ಪ ಸ್ಮೃತಿ ಸೇವೆ ಸಂಬಂಧ ಎಲ್ಲಾ ಇದೆಯಾ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ. ಯಾರು ಪ್ರತಿ ಸಂಕಲ್ಪ ಮತ್ತು ಪ್ರತಿ ಹೆಜ್ಜೆಯಲ್ಲಿ ಪರಮಾತ್ಮನ ಆಜ್ಞೆಯನ್ನು ಪಾಲನೆ ಮಾಡುತ್ತಾರೋ ಅವರ ಜೀವನದ ಎಲ್ಲಾ ಇಚ್ಛೆಗಳು ಸಮಾಪ್ತಿಯಾಗುತ್ತದೆ. ಒಂದು ವೇಳೆ ಆಂತರ್ಯದಲ್ಲಿ ಪುರುಷಾರ್ಥ ಮಾಡುವ ಇಚ್ಛೆ ಇದ್ದರೆ, ಸಫಲತೆಯನ್ನು ಪಡೆದುಕೊಳ್ಳುವ ಇಚ್ಛೆ ಆಂತರ್ಯದಲ್ಲಿ ಹಾಗೆ ಇತ್ತು ಅಂದರೆ, ನಾವು ಎಲ್ಲೋ ಯಾವುದೋ ಮಾತಿನಲ್ಲಿ ಆಜ್ಞೆಯನ್ನು ಪಾಲನೆ ಮಾಡುತ್ತಿಲ್ಲ ಎಂದು ಅರ್ಥ. ಯಾವಾಗ ನಾವು ಗೊಂದಲಕ್ಕೊಳಗಾಗುತ್ತೇವೋ, ಯಾವಾಗ ಯಾವುದಾದರೂ ಮಾತಿನ ಗೊಂದಲ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆಯೋ, ಆಗ ನಾಲ್ಕು ಕಡೆಯಿಂದ ಸ್ವಯಂ ಚೆಕ್ ಮಾಡಿಕೊಳ್ಳಿ. ನಾನು ಎಲ್ಲೂ ಕೂಡ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಿಲ್ಲ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ. ಆಗ ಸ್ವತಃ ಮಾಯಾ ಪ್ರೂಫ್ ಆಗಿ ಬಿಡುತ್ತೀರಾ. ಇಂದಿನ ಶ್ಲೋಗನ್ ಆಗಿದೆ, ಸ್ವಯಂನಲ್ಲಿರುವ ಸೂಕ್ಷ್ಮ ದುರ್ಬಲತೆಗಳ ಚಿಂತನೆಯನ್ನು ಮಾಡಿ ಅದನ್ನು ಸಮಾಪ್ತಿ ಮಾಡಿಕೊಳ್ಳುವುದೇ ಸ್ವಚಿಂತನೆಯಾಗಿದೆ. ಈಗ ನಾವು ಸ್ವಚಿಂತನೆಯನ್ನು ಮಾಡಬೇಕು. ಅದಕ್ಕೋಸ್ಕರ ಸ್ವಯಂನ ಆಂತರ್ಯದಲ್ಲಿ ಸೂಕ್ಷ್ಮ ರೂಪದಲ್ಲಿ ಏನೆಲ್ಲ ಅವಗುಣ ಇದೆಯೋ ಆ ಅವಗುಣಗಳ ಚಿಂತನೆಯನ್ನು ಮಾಡಿ ಆ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಪರಚಿಂತನೆಯನ್ನು ಮಾಡುತ್ತಾ ಅವಗುಣವನ್ನು ಧಾರಣೆ ಮಾಡಿಕೊಳ್ಳಬಾರದು. ಅದಕ್ಕೋಸ್ಕರ ಪರಚಿಂತನೆಯಿಂದ ಮುಕ್ತಾಗಿ ಸ್ವಚಿಂತನೆಯನ್ನು ಮಾಡಬೇಕು. ಸೂಕ್ಷ್ಮ ರೂಪದಲ್ಲಿ ಆಂತರ್ಯದಲ್ಲಿರುವ ದುರ್ಬಲತೆಯನ್ನು ಚಿಂತನೆ ಮಾಡಿ ಹುಡುಕಿ ಅದನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಒಳ್ಳೆಯದು. ಓಂ ಶಾಂತಿ.